ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಧನ್ವಿತ್ನ ಒಂದು ಹೊಸ ಸ್ಕೂಲಿಗೆ ಕರ್ಕೊಂಡು ಬಂದಿದ್ದೀವಿ. ಅವನಿಗೆ ನಾವು ಬೇರೆ ಕಡೆ ಶಿಫ್ಟ್ ಆದ್ವಲ್ಲ, ಸೊ ಬೇರೆ ಸ್ಕೂಲ್ಗೆ ಸೇರಿಸ್ಬೇಕಿತ್ತು. ಸೊ ಈ ಸ್ಕೂಲಲ್ಲಿ ಅವನಿಗೆ ರಿಟರ್ನ್ ಟೆಸ್ಟ್ ಇದೆ. ಸೊ ಇವತ್ತು ಬನ್ನಿ ಅಂತ ಹೇಳಿದರು. ಸೊ ಇವತ್ತು ಕರ್ಕೊಂಡು ಬಂದಿದ್ದೀವಿ. ನೋಡ್ತಿರ್ಬೋದು ರಿಟರ್ನ್ ಟೆಸ್ಟ್ ಕೊಟ್ಟಿದ್ದಾರೆ, ಬರೀತಿದ್ದಾನೆ. ತುಂಬ ಸೀರಿಯಸ್ಸಾಗಿ ಕುತ್ಕೊಂಡು ಬರೀತಿದ್ದ. ನೋಡ್ಬಿಟ್ಟು ನನಗಂತೂ ತುಂಬಾ ಖುಷಿಯಾಯಿತು. ಹಾಗೆ ನಾನೊಂದು ಸ್ಮಾಲ್ ಕ್ಲಿಪ್ಪಿಂಗ್ ತಗೊಂಡೆ. ಚೆನ್ನಾಗಿರುತ್ತೆ ಅವನು ಬರೀತಿರೋದೆಲ್ಲ ನೋಡೋದಕ್ಕೆ ಅಂತ ಹೇಳಿ. ಹಾಗೆ ಅವನು ಬರೀತಾ ಇದ್ದ. ಸಂಜುನು ನೋಡಬೇಕು ಅಂತ ಹೇಳಿ ಬಂದು ನೋಡ್ತಿದ್ದಾರೆ. ಪಪ್ಪ ನೋಡು, ಇಲ್ಲಿ ಬರ್ತಿದ್ದೀನಿ ನಾನು, ಇದು ಬರ್ದೆ ಅದು ಬರ್ದೆ ಅಂತ ತೋರಿಸ್ತಿದ್ದ. ಆಯ್ತಾ ಚಿನ್ನು ಅಂತ ಕೇಳಿದೆ. ಆಯಿತು ಅಂತ ಹೇಳ್ದ. ಆಮೇಲೆ ಕರೆಕ್ಟಾಗಿ ನೋಡು, ಯಾವುದಾದ್ರೂ ಬಿಟ್ಟಿದ್ರೆ ಬೇಗ ಬರೆದ್ಬಿಡು ಅಂತ ಹೇಳಿದೆ. ಹ್ಞೂ ಅಮ್ಮ ಸರಿ ಅಂತ ನೋಡಿಬಿಟ್ಟು ಯಾವುದೋ ಒಂದು ಬಿಟ್ಟಿದ್ದ, ಅವ್ನಿಗೆ ಅರ್ಥ ಆಗಲಿಲ್ಲ ಅಂತ. ಆಮೇಲೆ ಅವ್ರ ಮ್ಯಾಮ್ನೇ ಕರೆದ್ಬಿಟ್ಟು ಕೇಳ್ತಿದ್ದಾನೆ, ಇದು ನಂಗೆ ಅರ್ಥ ಆಗಲಿಲ್ಲ ಅಂತ. ಅವ್ರು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ, ಓ ಇದು ನಂಗೆ ಗೊತ್ತಿತ್ತು ಆದರೆ ಇದು ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದ್ನಂತೆ. ಆಮೇಲೆ ಹೇಳಿಬಿಟ್ಟು ಬರೀತಿದ್ದ. ಆಮೇಲೆ ನಾನು ಕೇಳಿದೆ ಅವನನ್ನು, ಏನು ಮ್ಯಾಮ್ ಹತ್ರ ಹಂಗೆ ಕೇಳ್ತಿದ್ದಲ್ಲ ಅಂತ. ಒಂದು ಅರ್ಥ ಆಗಿರಲಿಲ್ಲ ಅಷ್ಟೇ ಕೇಳಿದೆ, ಇವಾಗ ಎಲ್ಲ ಬರ್ದಿದ್ದೀನಿ ಬಿಡಮ್ಮ ಅಂತ ಅಂದ. ಹಾಗೆ ಅವ್ನ ರಿಟರ್ನ್ ಟೆಸ್ಟ್ ಆದಮೇಲೆ ನಾವು ಅವ್ನ ಬರ್ತಡೇಗೆ ಶಾಪಿಂಗ್ ಮಾಡೋಣ ಅಂತ ಹೊರಟ್ವಿ. ಅವ್ನ ಬರ್ತಡೇಗೆ ಬಟ್ಟೆ ಮತ್ತು ಶೂಸ್ ಎಲ್ಲ ತೊಗೊಳ್ಬೇಕಿತ್ತು. ಹಾಗೆ ಅವನು ಒಂದು ದೊಡ್ಡ ಲಿಸ್ಟ್ ಕೊಟ್ಟಿದ್ದ ನನಗೆ, ಆ ಗಿಫ್ಟ್ ಬೇಕು ಈ ಗಿಫ್ಟ್ ಬೇಕು ಅಂತ. ಹಾಗೆ ಓಕೆ, ಅಲ್ಲೆಲ್ಲ ಸಿಕ್ಕಿದ್ರೆ ತಗೊಳ್ಳೋಣ, ನೀನು ಕೇಳೋ ಗಿಫ್ಟಲ್ಲಿ ಯಾವುದಾದ್ರೂ ಒಂದು ಕೊಡಿಸ್ತೀವಿ ಅಂತ ಹೇಳಿದ್ವಿ. ಅವನಂತೂ ಸಿಕ್ಕಾಪಟ್ಟೆ ಗಿಫ್ಟ್ಗಳನ್ನ ಕೇಳ್ತಾನೆ ಇರ್ತಾನೆ. ಓಕೆ, ಅವ್ನು ಕೇಳೋದ್ರಲ್ಲಿ ಯಾವುದು ಬೆಸ್ಟ್ ಇರುತ್ತೆ ಅದನ್ನು ಅಲ್ಲೇ ಸಿಕ್ಕಿದ್ರೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಕಿಡ್ಸ್ ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಮ್ಯಾಕ್ಸ್ ಶೋರೂಮಿಗೆ ಬಂದಿದ್ದೀವಿ. ಇಲ್ಲಾದರೆ ನಾವು ಶೂಸು ಹಾಗೆ ಡ್ರೆಸ್ ಎಲ್ಲನೂ ಒಂದೇ ಕಡೆ ತೊಗೊಳ್ಬೋದು ಅಂತ ಹೇಳಿ. ಹಾಗೆ ಬೆಸ್ಟ್ ಕ್ವಾಲಿಟಿ ಕೂಡ ಇರುತ್ತೆ ಮ್ಯಾಕ್ಸಲ್ಲಿ ತೊಗೊಳ್ಳೋಂಥದ್ದು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇಲ್ಲಿಗೆ ಬಂದ್ವಿ, ಇಲ್ಲೇ ತೊಗೊಳ್ಬಿಡೋಣ ಅಂತ ಹೇಳಿ. ಮಕ್ಕಳು ಬರ್ತಡೇ ಬಂತು ಅಂತ ಅಂದ್ರೇ ಮನೇಲೇ ಒಂಥರ ಹಬ್ಬದ ವಾತಾವರಣ ಇರುತ್ತೆ. ಹಾಗೆ ತಂದೆ ತಾಯಿಗಳಿಗೂ ಅಷ್ಟೇ, ಅವ್ರ ಮಕ್ಕಳು ಬರ್ತಡೇ ಬರ್ತಿದೆ ಅಂತಂದರೆ ಏನೋ ಒಂಥರ ಖುಷಿ ಆಗ್ತಿರುತ್ತೆ. ಮನೇಲಿ ಏನೋ ಒಂಥರ ಹಬ್ಬ ಅನ್ನೋ ಥರನೇ ಅನ್ನಿಸ್ತಿರುತ್ತೆ. ನಾವು ಮನೇಲಿ ಹಬ್ಬಗಳೆಲ್ಲ ಇದ್ದಾಗ ಯಾವ ರೀತಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತೀವಿ, ಅದೇ ರೀತಿ ನಮ್ಮ ಮಕ್ಕಳು ಬರ್ತಡೇ ಬರ್ತು ಅಂದರೆ ಸಾಕು, ಒನ್ ವೀಕ್ ಮುಂಚೆನೇ ನಾವು ಅವ್ರಿಗೆ ಶಾಪಿಂಗ್ ಮಾಡಿಸೋದಿರ್ಬೋದು, ಹಾಗೆ ಬರ್ತಡೇ ಈಗ ಮಾಡಬೇಕು ಹಾಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋದಿರ್ಬೋದು, ಆ ಥರ ಎಲ್ಲ ಮಾಡ್ತಿರ್ತೀವಿ. ಎಲ್ಲ ಪೇರೆಂಟ್ಸ್ ಕೂಡ ಅವರ ಮಕ್ಕಳು ಬರ್ತಡೇ ಅಂತಂದ್ರೇ ಏನೋ ಒಂಥರ ತುಂಬ ಖುಷಿಯಾಗಿ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾವು ಕೂಡ ಅಷ್ಟೇ. ನನಗಂತೂ ತುಂಬಾ ಇಷ್ಟ ನನ್ನ ಮಗನ ಬರ್ತಡೇ ಅಂತಂದರೆ ಅವನಿಗೆ ಖುಷಿ ಪಡಿಸೋದು ಅಂತಂದರೆ ನನಗೆ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ. ಅವನಿಗೆ ಈ ಸೆಲೆಬ್ರೇಷನ್ನು ಹಾಗೆ ಕೇಕ್ ಕಟ್ ಮಾಡೋದು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಬರ್ತಡೇ ಇರ್ಬೋದು, ಸಂಜು ಬರ್ತಡೇ ಇರ್ಬೋದು, ಅವಾಗೆಲ್ಲ ನನ್ನ ಮಗನೇ ಕೇಕ್ ಕಟ್ ಮಾಡ್ತಿರ್ತಾನೆ. ಫಸ್ಟೆಲ್ಲ ಶಾಪಿಂಗ್ ಅಂತಂದರೆ ನಾನೇ ಸೆಲೆಕ್ಟ್ ಮಾಡಿಬಿಡ್ತಿದ್ದೆ ಈ ಡ್ರೆಸ್ಸು ಈ ಶೂಸ್ ಅಂತ. ಬಟ್ ಇವಾಗಂತೂ ಇವನನ್ನು ಒಪ್ಸೋದಕ್ಕೆ ಆಗೋದಿಲ್ಲ, ಇವನು ಕೇಳಿದ ಡ್ರೆಸ್ಸು ಇವನು ಕೇಳಿದ ಶೂಸೇ ಆಗಬೇಕು. ನೋಡಿ, ನಾವು ತೋರಿಸಿದ ಶೂಸ್ ಎಲ್ಲ ಏನು ಚೆನ್ನಾಗಿದೆ ಅಂತ ಹೇಳ್ತಾನೆ. ಅವನು ಮಾತ್ರ ಈ ಶೂಸ್ ಚೆನ್ನಾಗಿದೆ, ಆ ಶೂಸ್ ಚೆನ್ನಾಗಿದೆ, ಇದನ್ನು ಟ್ರೈ ಮಾಡ್ತೀನಿ ಅದನ್ನು ಟ್ರೈ ಮಾಡ್ತೀನಿ ಅಂತ ತುಂಬ ಶೂಸ್ಗಳೆಲ್ಲನೂ ಟ್ರೈ ಮಾಡಿ ಮಾಡಿ ನೋಡ್ತಿದ್ದ. ಅವ್ರ ಪಪ್ಪ ತೋರಿಸೋದನ್ನು ಅವನು ಇಲ್ಲ ಚೆನ್ನಾಗಿಲ್ಲ ಬೇಡ ಅಂತ ಹೇಳ್ತಿದ್ದ. ನಾನು ತೋರಿಸೋದ್ರು ಇದೇನು ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಿದ್ದ. ಆಮೇಲೆ ಫೈನಲಿ ಅವನೇ ಒಂದು ಶೂಸ್ನ ಸೆಲೆಕ್ಟ್ ಮಾಡಿಕೊಂಡ. ಇದು ಚೆನ್ನಾಗಿರುತ್ತೆ, ಇದು ಸ್ಪೋರ್ಟ್ಸ್ ಶೂಸ್ ಥರ ಇರುತ್ತೆ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿರ್ತಾನೆ. ಮಕ್ಕಳು ಇವಾಗಿನ ಮಕ್ಕಳಂತೂ ಕೇಳಬೇಕಾ, ಟಿವಿ ಫೋನು ಎಲ್ಲದ ಕಡೆ ನೋಡಿ ತುಂಬಾ ಅವರೇ ತುಂಬ ಫಾಸ್ಟಾಗಿರ್ತಾರೆ. ನಾವು ಹೇಳೋದೆಲ್ಲ ಅವ್ರಿಗೆ ಇಷ್ಟನೇ ಆಗೋದಿಲ್ಲ, ಅವ್ರು ತೋರಿಸಿದ್ದು ಅವ್ರಿಗೆ ಇಷ್ಟ ಆಗಿದ್ದನ್ನೇ ತೊಗೊಳ್ತಾರೆ. ಹಾಗೆ ಅವ್ನಿಗೆ ಇಷ್ಟ ಬಂದಿದ್ದು ಡ್ರೆಸ್ಸು ಹಾಗೆ ಶೂಸು ಎಲ್ಲನೂ ಕೊಡಿಸಿದ್ವಿ. ಹಾಗೆ ಅವ್ನು ಕೇಳಿದ ಗಿಫ್ಟನ್ನು ಕೊಡಿಸೋಣ ಅಂತ ಹೇಳಿ ಫಸ್ಟ್ ಕ್ರೈಯಲ್ಲೇ ನೋಡೋಣ ಅಲ್ಲಿ ಚೆನ್ನಾಗಿರುತ್ತೆ ಮಕ್ಕಳದು ಟಾಯ್ಸ್ ಎಲ್ಲ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ನೋಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಿದ್ವಿ. ಹಾಗೆ ಟಾಯ್ ಎಲ್ಲನೂ ತೊಗೊಂಡು ಕೇಕ್ ಆರ್ಡರ್ ಕೊಟ್ಬಿಟ್ಟು ನಾವು ಮನೆಗೆ ಹೋದ್ವಿ. ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಹಾಗೆ ಮನೆ ಹತ್ರ ಸ್ವಲ್ಪ ಸೋನಿ ಮಳೆ ಥರ ಬರ್ತಿತ್ತು. ಸೊ ನನ್ನ ಮಗನಿಗೆ ಮಳೆ ಅಂತ ಅಂದರೆ ತುಂಬಾ ಇಷ್ಟ. ಸ್ವಲ್ಪ ಟೈಮ್ ಆಟಾಡ್ತೀನಿ ಅಮ್ಮ ಅಂತ ಹೇಳ್ದ. ತುಂಬ ಜೋರು ಮಳೆ ಏನು ಬರ್ತಿರಲಿಲ್ಲ, ಸೊ ಓಕೆ ಅಂತ ಹೇಳ್ದೆ. ಸ್ವಲ್ಪ ಟೈಮ್ 1-5 ಮಿನಿಟ್ಸ್ ಆಟ ಆಡ್ದ. ಬಾ ಬೇಗ
ಬಾ ನೆನಿತ್ಯ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಹಾಗೆ ನಾಳಿನ ವೀಡಿಯೋದಲ್ಲಿ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಹೇಗೆ ನಡೀತು, ನಾವು ಹೇಗೆ ಮಾಡಿದ್ವಿ ಅನ್ನೋದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.